ಓಹೋ ಭತ್ತ ಅಂದ್ರೆ ಇದೇನಾ? ಆಹಾ, ಚಿಕ್ಕ 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 ನೋಡೋದು. ಆಮೇಲೆ ಎಲ್ಲ ಪೀಸ್ ಪೀಸ್ ಸಾರ್, ನೀವು ಫಸ್ಟ್ ನಾರ್ತೂರು ಅನ್ಕೊಂಡ್ಬಿಟ್ಟಿದ್ದೆ ಸರ್, ಎಲ್ಲ ಪಂಜಾಬ್ ಅನ್ಕೊಂಡ್ಬಿಟ್ಟಿದೆ. ಮಕ್ಕಳು ಸರಿ ಇಲ್ಲ ಸರ್ ನಾರ್ತೂರು, ನಮ್ಮ ಕಂಡದ ನೋಡಿ ಸರ್ ಅಂತ. ಸೊ ನಮ್ಮಮ್ಮ ಏನು ಮಾಡ್ಬಿಟ್ಟಿದ್ರು, ಬಹುಶಃ ರವಿಚಂದನ್ನು, ವಿಷ್ಣುವರ್ಧನ್ ರಾಜ್ಕುಮಾರ್ ಸರ್ ಮುಖಂಡ್ರೆ ಜಾಕಿ ಚಾನ್ ಫಿಲ್ಮ್ ಜಾಸ್ತಿ ನೋಡಿದ್ದಾರೆ ಸರ್. ಅದಕ್ಕೆ ಜಾಕಿ ಚಾನ್ ತರ ಹೋಗ್ಲಿಲ್ಲ, ಜಾಕಿ ಚಾನ್ ಫಿಲಮಲ್ಲಿ ಬರೋ ವಿಲನ್ ತರ ಹುಟ್ಬಿಟ್ಟಿದ್ದೀನಿ. ಪಂಚೆ ಕಟ್ಕೊಂಡು ಎಲ್ಲ ಪ್ರೋಗ್ರಾಮ್ ಅಲ್ಲೂ ಯಾರು ಇವಳು ಇಷ್ಟಪ್ಪ ದರ್ಶನ್ ಸರ್ ಸ್ವಾಗ್ ಇಷ್ಟ ಆಗತ್ತ ಅವ್ರದ್ದು ಮಿಮಿಕ್ರಿ ಸ್ಟೈಲ್ ಎಲ್ಲ ಒಂದ್ ಹೇಳ್ತೀನಮ್ಮ. ನಮ್ಗೆ ಇಷ್ಟ ಆಗಿರೋ ಹುಡುಗಿ ಕೊಡೋದು ಸ್ಲಾಮ್ ಏನ್ ಬರೀತಾನೆ, ಯು ಆರ್ ಲೈಕ್ ಮೈ ಡಿಯರ್ ಬ್ರದರ್ ಅಯ್ಯೋ. ಎಂತಕ್ಕೆ ಬರ್ತೀರ ಮಾರೆ ಕ್ಲಾಸಿಗೆ, ನೀವು ಬರಬೇಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ ಅದನ್ನು ಒತ್ತೋದು ಮಾತ್ರ ಮರಿಬಿಡಿ. ಅರ್ಥವಾಯ್ತೆ? ದೇವಸ್ಥಾನದಲ್ಲಿ ಗಂಟೆ ಬೆಲ್ಲ ಒತ್ತೋ ಹಾಗೆ ಇಲ್ಲಿ ಗಂಟೆ ಐಕಾನ್ ಒತ್ತೋದು ಮಾತ್ರ ಮರಿಬಿಡಿ. ಅರ್ಥವಾಯ್ತೆ? ಇಡ್ಲಿ ಕೊಡುಗರು ಕ್ಯಾಚ್ ಆಯ್ತಲ್ಲ, ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ಕನ್ನಡದವರ ಸರ್ ನೀವು ಕೆಂಪ್ ಕೆಂಪ್ ಆಗಿದ್ದೀರಲ್ಲ, ಗೊತ್ತಾಗ್ಲಿಲ್ಲ ನನಗೆ ಮೊದ್ಲೇ ಹಿಂದಿ ಬರಲ್ಲ. ಆಯ್ತಾ, ಬಟ್ ಸಿಕ್ಕಾಪಟ್ಟೆ ಆಗಿದೆ. ಆಯ್ತಾ, ಆಟೋದವರು ಅಷ್ಟೇ, ಲೈಕ್ ಫಸ್ಟ್ ನಾರ್ತ್ ಇಂದ ಕುಸ್ಕೊಂಡ್ಬಿಡ್ತಾರೆ. ನಾನು ಕನ್ನಡ ಮಾತಾಡ ಶುರು ಮಾಡಿದ್ರೆ ಸರ್ ಕನ್ನಡದವ್ರ ನೀವು, ಆಮೇಲೆ ಕನ್ನಡದವ್ರು ಗೊತ್ತಾಗ್ಬಿಟ್ರೆ ಗೊತ್ತಲ್ಲ ಆಟೋದವ್ರ ಪಾಪ ಎಲ್ಲ ಮನಸ್ಸಿನ ಹಂಚ್ಕೊಂಡ್ಬಿಡ್ತಾರೆ. ಹೌದು, ಎಲ್ಲ ಹಂಚ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನಾರ್ತ್ ಅವರಿಗೆಲ್ಲ ಬೈದ್ಬಿಟ್ಟು ಸಾರ್ ನೀವು ಫಸ್ಟ್ ನಾರ್ತೂರು ಅನ್ಕೊಂಡ್ಬಿಟ್ಟಿದ್ದೆ ಸರ್, ಎಲ್ಲ ಪಂಜಾಬ್ ಅನ್ಕೊಂಡ್ಬಿಟ್ಟಿದೆ. ಮಕ್ಳು ಸರಿ ಇಲ್ಲ ಸರ್ ನಾರ್ತೂರು, ನಮ್ ಕಂಡದ್ರು ನೋಡಿ ಸರ್ ಅಂತ ಫುಲ್ ಆಟೋದವರು ಅಂದ್ರೆ ಖುಷಿ ಆಗುತ್ತೆ, ಇಮೋಷನಲ್ ಟಚ್ ಆಗ್ಬಿಡ್ತಾರೆ. ಇಡೀ ಜರ್ನಿ ಫುಲ್ ಆಟೋದವ್ರು ನಾನು ಆಲ್ಮೋಸ್ಟ್ ಫ್ರೆಂಡ್ಸ್ ಆಗ್ಬಿಡ್ತೀವಿ. ಹೌದು, ಸೊ ಅದೊಂದು ಬಾರಿ, ಅದು ಯಾಕೆ ಅಂತ ಗೊತ್ತಿಲ್ಲ. ಅದನ್ನ ಒಂದು ಎಪಿಸೋಡ್ ಮಾಡಿ ಬೇರೆ ನೀವು ಹಾಕಿದ್ದೀರಾ ಅಂದ್ರೆ ಫಸ್ಟ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಅದನ್ನೇ ಹಾಕಿದ್ದೆ. ಜನ ನೇಪಾಲಿ ಅಂತ ಹೆಂಗ್ ಟ್ರೀಟ್ ಮಾಡ್ತಾರೆ ಅಂತ ತುಂಬಾ ಆಗಿದೆ. ಆಕ್ಚುಲಿ ಕಂಪನಿ ಗಿಂಪನಿ ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ರೆ ಯಾರು ಕನ್ನಡರು ಅಂತ ಅನ್ಕೊಂಡೇ ಇರಲ್ಲ, ಯಾರೋ ಪಾಪ ನಾರ್ತ್ ಇನ್ನೇ ಇರಬೇಕು ಅಥವಾ ನಾರ್ತ್ ಈಸ್ಟನ್ನೇ ಇರಬೇಕು ಅನ್ಕೊಂಡಿರ್ತಾರೆ. ನಾನು ಕನ್ನಡ ಮಾತಾಡಿದ್ಮೇಲೆ ಇದೊಂಥರ ಶಾಕ್ ಎಲ್ರಿಗೂ ಒಂಥರ ಗೊತ್ತಿಲ್ಲ ಯಾಕೆ ಅಂತ. ಓಕೆ, ಅದೇ ನಾನು ಅದಕ್ಕೆ ಹೇಳಿದ್ದೆ ಅಂದರೆ ನಾನು ಸ್ಟ್ಯಾಂಡಪ್ ಬೆಟ್ಟಲ್ಲಿ ಅಮ್ಮ ಅದೇ ಪ್ರೆಗ್ನೆಂಟ್ ಆದಾಗ ಯಾರ ಮುಖ ನೋಡ್ತಾವಲ್ಲ ಆ ಥರ ಮಗು ಹುಟ್ಟದು, ಅದಕ್ಕೆ ಎಲ್ಲ ದೇವ್ರ ಮುಖ ನೋಡ್ತಿದ್ರು ನೀವು ನೋಡಿದ್ರೆ. ಸೊ ನಮ್ಮಮ್ಮ ಏನು ಮಾಡ್ಬಿಟ್ಟಿದ್ರು, ಬಹುಶಃ ರವಿಚಂದನ್ನು, ವಿಷ್ಣುವರ್ಧನ್ ರಾಜ್ಕುಮಾರ್ ಸರ್ ಮುಖ ಮಾಡಿದ್ರು, ಜಾಕಿ ಚಾನ್ ಫಿಲಮ್ ಜಾಸ್ತಿ ನೋಡಿದ್ದಾರೆ. ಅದಕ್ಕೆ ಜಾಕಿ ಚಾನ್ ತರ ಹೋಗ್ಲಿಲ್ಲ, ಜಾಕಿ ಚಾನ್ ಫಿಲಮಲ್ಲಿ ಬರೋ ವಿಲನ್ ತರ ಹುಟ್ಬಿಟ್ಟಿದ್ದೀನಿ. ಅಮ್ಮ ನೀ ರೆಕ್ಸ್ ಅಲ್ವಾ ನೀವು ಹೇಳ್ತಾ ಇರ್ತೀರಿ. ಅಮ್ಮ ಅಮ್ಮ ಹೇಳ್ತಿರ್ತಾರೆ, ಚಂದನ್ ಒಬ್ರು ಮಕ್ಕಳು ದರ್ಶನ್ ಸರ ಯಾರು ಆಗಿಲ್ವಲ್ಲ ಅಂತ. ಎಕ್ಸ್ಕ್ಯೂಸ್ ಮೀ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ನಾನೇನು ಮಾಡಲಿ. ಅವರಿಗೆ ದರ್ಶನ್ ತುಂಬಾ ಇಷ್ಟ, ನಮ್ಮ ಮನೇಲಿ ಎಲ್ಲರಿಗೂ ಆಲ್ರೆಡಿ ಇದಾಗಲ್ಲ, ಎಷ್ಟು ಸ್ಮಾರ್ಟ್ ಇದಾಗಲ್ಲ, ಲೈಕ್ ಸರ್ ದರ್ಶನ್ ಸರ್ ತರ ಆಗ್ಬೇಕು ಅಂದ್ರೆ ನೀವು ಸರಿ ಮಾಡಬೇಕಾಗಿತ್ತು, ನೋಡ್ಬಿಟ್ಟ ಕೊಡ್ಬೇಕಾಗಿತ್ತು. ಬಟ್ ದರ್ಶನ್ ಫ್ಯಾನ್ ಅಂತ ನೀವು? ದರ್ಶನ್ ಫ್ಯಾನು, ದರ್ಶನ್ ಸರ್ ಅವರಿಗಿಂತ ಮುಂಚೆ ರವಿಚಂದನ್ ಸರ್ ಫ್ಯಾನ್. ಯಾಕೆ ಅಂದ್ರೆ ಗೊತ್ತಿಲ್ಲ. ಸೊ ಅದು ಯಾರಾದ್ರೂ ಲೈಕ್ ಯಾಕೆ ರವಿಚಂದನ್ ಫ್ಯಾನು ಅಂದ್ರೆ ಗೊತ್ತಿಲ್ಲ ನನಗೆ, ನಿಮ್ಗೆ ಯಾಕೆ ಒಂದು ಇಷ್ಟು ಇಷ್ಟ ಅಂದ್ರೆ ಗೊತ್ತಿಲ್ಲ. ಯಾಕೆ ಇಷ್ಟ ಆಗಲ್ಲಕ್ಕೆ ಸಾವಿರಾರು ಕಾರಣ ಕೊಡ್ಬೋದು, ಯಾಕೆ ಇಷ್ಟ ಅನ್ನೋ ಕೊಡಕ್ಕಾಗಲ್ಲ. ನಾನು ಚಿಕ್ಕವನಿಗೊಂದು ಎಷ್ಟು ರವಿಚಂದನ್ ಫ್ಯಾನು ಅಂದ್ರೆ ಸ್ಕೂಲ್ ಅಡ್ಮಿಷನ್ ಅಲ್ಲಿ ಹಾಡು ಹೇಳು ಅಂದಾಗ ನಾನು ಯಾರು ಇವಳು ಯಾರು ಇವಳು ಅಂತ ಹಾಡು ಹೇಳಿದ್ದೆ, ಅದೇ ರೈಮು. ಹಿಂಗ ಹೆಡ್ ಮಾಸ್ಟರು ನಮ್ಮಪ್ಪ ಹಿಂಗ್ ನೋಡಿ ನಮ್ಮ ಅಪ್ಪ ಆಮೇಲೆ ಬಂದ ಕರೆಕ್ಟ್ ಆಗ ಅಡ್ಮಿಷನ್ ಆಯ್ತು ಪುಣ್ಯಕ್ಕೆ. ಆಯ್ತಾ, ಆವಾಗ ಯಾರು ಇವಳು ಹಾಡನ್ನ ನಾನು ಪಂಚೆ ಕಟ್ಕೊಂಡು ಎಲ್ಲಾ ಪ್ರೋಗ್ರಾಮ್ ಅಲ್ಲೂ ಯಾರು ಇವಳು ಇಷ್ಟಪ್ಪ. ಓ, ರವಿಚಂದ್ರನ್ ಸರ್ ಲೈಕ್ ಬಿಗ್ಗೆಸ್ಟ್ ಫ್ಯಾನ್. ಹೆಂಗೆ ಅಂದ್ರೆ ಇಂಡೈರೆಕ್ಟ್ ಆಗಿ ಏನಲ್ಲ, ಆವಾಗ ಹಿಂಗ್ ಮಾಡೋದು ಹಿಂಗ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಲೈಕ್ ಅಂದ್ರೆ ಇವಾಗ ಸ್ಪಿರಿಚುಲಿ ಸ್ವಲ್ಪ ಕನೆಕ್ಟ್ ಆಗ್ಬಿಟ್ಟಿದ್ದೀನಿ ರವಿಚಂದ್ರನ್ ಸರ್ ಜೊತೆ. ಯಾಕೆಂದ್ರೆ ದ ವೇ ಹಿ ಟೇಕ್ಸ್ ದ ವೇ ಹಿ ಟ್ರೀಟ್ಸ್ ಫೇಲ್ಯೂರ್, ಬಹುಶಃ ಜಾಗದಲ್ಲಿ ಯಾರೇ ಆಗಿದ್ರು ಆ ಶಾಂತಿ ಕ್ರಾಂತಿ ಎಲ್ಲ ಫೇಲ್ಯೂರ್ ಆದ್ಮೇಲೆ ರವಿಚಂದ್ರನ್ ಏನೋ ಆಗ್ಬಿಡೋರೇನು, ಬಟ್ ರವಿಚಂದ್ರನ್ ಸರ್ ಅದಕ್ಕೆ ಕುಗ್ಲೇ ಇಲ್ಲ. ಮತ್ತಿನೊಂದು ಮಾಡಿದ್ರು ಅದು ಆಕ್ಚುಲಿ ನನಗೆ ಇಂಪ್ಯಾಕ್ಟ್ ಆಗಿದೆ. ನನಗೆ ಎಷ್ಟೋ ಸಲ ನಾವು ಸ್ಟಾರ್ಟಿಂಗ್ ಮಾಡಿದಾಗ ಯೂಟ್ಯೂಬ್ ಅಥವಾ ಏನೋ ಮಾಡಿದಾಗ ನಮಗೇನು ಅಥವಾ ಯಾವುದೇ ಲೈಫಲ್ಲಿ ಬಂದಾಗ ಅಲ್ಲಿ ಕನೆಕ್ಟ್ ಮಾಡ್ಕೊತೀನಿ ನಾನು,
ಅವ್ರು ಹಂಗೆ ಮಾಡಿದ್ದಾರೆ ಇದಾಗಲ್ವಾ, ಸೊ ನಾನು ಯಾಕೆ ಹಂಗೆ ಆಗಬಾರ್ದು ಅಂತ. ಸೊ ಅದು ತುಂಬ ಆಮೇಲೆ ಕೆಲಸಂದ್ರೆ ರವಿಚಂದ್ರನ್ ಸರ್ದು ವೀಕೆಂಡ್ ತಮ್ಮ ಶೋಲೋ ಹೇಳ್ತಾರೆ, ಲೈಕ್ ಏನಂದ್ರೆ ಜೀವನದಲ್ಲಿ ಬೇರೆಯವ್ರದ್ದು ಏನಿದೆ ಅಂತ ನೋಡ್ಕೊಂಡು ಇದ್ರೆ ಅರ್ಥನೇ ಇರ್ತಾರೆ, ನಿಮ್ಮ ಲೈಫು ನಿಮ್ಮ ಜರ್ನಿ ಬೇರೆ ಥರ ಅಂತ. ಅದನ್ನ ಅಳವಡಿಸ್ಕೊಳ್ಳೋದು ತುಂಬ ಕಷ್ಟ ಆಯ್ತಾ. ಬಟ್ ಅದು ಎಲ್ಲೋ ಒಂದ್ಸಲಿ ತುಂಬ ನಾನು ಬೇರೆಯವ್ರದೆಲ್ಲ ನೋಡಿ ಮಿಸ್ ಡಿಸ್ಟರ್ಬ್ ಆದಾಗ ಆ ಲೈನ್ ನೆನಪಾಗ್ತಿರತ್ತೆ. ಆ ಲೈನ್ ಜಾಸ್ತಿ ರವಿಚಂದ್ರ ಸರ್ ಇಂಟರ್ವ್ಯೂ ಬಂದ್ರೆ ಯೂಟ್ಯೂಬ್ ಅಲ್ಲಿ ನೋಡಿ ನೋಡ್ತೀನಿ, ಮಿಸ್ಸೇ ಮಾಡಲ್ಲ. ಬಟನ್ ಬಿಟ್ಕೊಂಡು ಬಂದು ಕುತ್ಕೊಳಕ ನೋಡಕ್ಕೆ ಅಂತಾರ ಸ್ವಾಗ್ ಚೆನ್ನಾಗಿರುತ್ತೆ ಅಲ್ವಾ? ಹೌದು, ತುಂಬಾ ಸ್ವಾಗ್. ಎಲ್ಲಾ ಫಿಲಮ್ ಲೈಕ್ ನೋಡಿದೀನಿ, ಅಳತಿದ್ದೆ ನನ್ ಪತಿ ಸರ ಅಣ್ಣಯ್ಯ ಫಿಲಮ್ ಅಲ್ಲಿ ಮತ್ತೆ ಅದು ಶ್ರೀರಾಮಚಂದ್ರ ಫಿಲಮ್ ಅಲ್ಲಿ ಅಳತಿದ್ದೆ. ಗೊತ್ತಿರಲಿಲ್ಲ ರವಿಚಂದ್ರ ಜೋಸ ತಗೊಂಡಿದ್ರು ಅನ್ಕೊಂಡ್ಬಿಡ್ತಿದ್ವಿ ನಾವು ಫಿಲಮ್ ಸಣ್ಣದಿದ್ದಾಗ, ಯಾರಿಗೆ ಗೊತ್ತು. ಸೊ ರವಿಚಂದ್ರ ಸರ್ ಬಿಗ್ಗೆಸ್ಟ್ ಫ್ಯಾನ್. ಅದಾದ್ಮೇಲೆ ಇವಾಗ ದರ್ಶನ್ ಸರ್ ಡಿವೋರ್ಸ್ ಡಿವೋರ್ಸ್ ಅದನ್ನು ಗೊತ್ತಿಲ್ಲ, ರೀಸನ್ ಯಾಕೆ ಅಂತ ಕೇಳಿದ್ರೆ ಗೊತ್ತಿರಲ್ಲ, ಏನೋ ಕೇಳಿದ್ ಯಾಕೆ ಇಷ್ಟ ಏನು ಗೊತ್ತಿಲ್ಲ. ನಾನು ನನ್ನ ಫ್ರೆಂಡ್ ಸುನಿಲ್ ಪಿ ಜಿ ಅಂತ ಸಿಕ್ಕಾಪಡೆ ಹೋಗಿ ಫಿಲಮ್ಸ್ ನೋಡ್ತಿದ್ವಿ. ನಮ್ಗೆ ನೆನಪಿದೆ ಗಜಾ ಫಿಲಮಿಗೆ ದಾವಣಗೆರೆ ಸ್ವಲ್ಪ ಫುಲ್ ದರ್ಶನ್ ಸರ್ ಬೆಲ್ಟ್, ನಾನು ನನ್ನ ಸುನಿಲ್ ಪಿ ಜಿ ಇಂದ ಫ್ರೆಂಡು ಗಜಾ ಫಿಲಮ್ ಹದಿನೈದು ದಿನ ದಾವಣಗೆರೆಗೆ ಹೋಗಿದ್ದೀವಿ ಲೋಕಲ್ ಟ್ರೈನಲ್ಲಿ ಹೋಗಿ ಟಿಕೆಟ್ ಅವೆಲ್ಲ ದುಡ್ಡು ತುಂಬ ಹೊಂದ್ಸ್ಕೊಳ್ಳೋದು ಕಷ್ಟ. ಹೋಗಿದ್ದೀವಿ ಜನ ಇಲ್ಲ ಥಿಯೇಟರ್ ಮುಂದೆ, ಲೈಕ್ ವಾಟ್ ಗಜಾ ಫಿಲಮ್ ಇಲ್ವಾ ಛಾಯ ದರ್ಶನ್ ಸರ್ ಫಿಲಮ್ ಹಿಂಗೆ ಹಿಂಗೆ ಅಂತಲ್ಲ. ಹೋಗಿ ಟಿಕೆಟ್ ಮಾಡ್ತೀನಿ, ಏ ಹೌಸ್ಫುಲ್ ಆಗಿದೆ ಹೋಗ್ರ ಯಾರಲ್ಲಿ ಸೀಟ್ ಮೇಲೆ ಕೂತಂತೀರಾ ಅಂತ. ಹೌದಾ, ಫಿಲಮ್ ಶೂಟ್ ಆಗ್ಬಿಡಿ 10 ನಿಮಿಷ. ಹೋಗಿ ನೋಡ್ತೀವಿ ಜನ ಸಾಗರ, ಬುಲ್ಬುಲ್ ಸಾಂಗಿಗೆ ಜನರು ರೋಡ್ ಫುಲ್ ಕುಣಿತವ್ರೆ ಓ ಅಂತ. ಅವಾಗ ಸಕ್ಕ ಮಜಾ ಇರೋದು, ನಾವು ಅವಾಗ ಸಿಂಗಲ್ಸ್ಗಿಂತ ತುಂಬ ನೋಡ್ತಿದ್ವಿ. ಅಲ್ಲಿರೋ ಮಜಾ ಎಲ್ಲೂ ಇರಲ್ಲ ಬಿಡಿ, ಸಿಂಗಲ್ ಸ್ಕ್ರೀನ್ ಅಲ್ಲಿ ಸಿಗೋ ಮಜಾ. ಹೋಗಿ ಅಪ್ಪ ಫ್ರಂಟ್ ಸೀಟ್ ಹಾಕುದು ನೋಡಿದ್ವಿ ಫುಲ್ ಗಳೋ ಅಂತ. ಸೊ ದರ್ಶನ್ ಸರ್ ಸ್ವಾಗ್ ಇಷ್ಟ ಆಗತ್ತ, ಅವ್ರದ್ದು ಮಿಮಿಕ್ ಇಷ್ಟ ಇರಲ್ಲ, ಒಂದ್ ಹೇಳ್ತೀನಮ್ಮ ಮಾಡಿ ಮಾಡಿ ಏನ್ ಕೇಳ್ಬೇಕು ಅದನ್ನೇ ಕೇಳ್ಬೇಕಮ್ಮ. ಅವಾಗ ಬರ್ತಾರ ತುಂಬಾ ಜನ, ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕಮ್ಮ, ಜಾಸ್ತಿ ಮಾತಾಡಂಗಿಲ್ಲಮ್ಮ. ಅವ್ರದ್ದು ಇಂಟರ್ವ್ಯೂ ಯಾರಿಗೂ ಮುಲಾಜಿ ಇಲ್ವಲ್ಲ. ಸೊ ಆಮೇಲೆ ಇನ್ನೊಂದೇನಂದ್ರೆ ಇನ್ನೊಂದು ಮುಂದೊಂದು ಇಲ್ಲ ಅಂತ ಅನ್ಸತ್ತೆ ನಂಗೆ. ರವಿಚಂದ್ರ ಸರ್ ಅದಕ್ಕೆ ಇಷ್ಟ ಆಗೋದು, ರವಿಚಂದ್ರ ಸರ್ ಲೈಕ್ ಯಾರಿಗೂ ತುಂಬಾನೇ ಹೊಗಳಲ್ಲ ಆಯ್ತಾ, ಎಲ್ಲರಿಗೂ ಲೈಕ್ ಓಪನ್ ಆಗಿ ಹೇಳ್ಬಿಡ್ತಾರೆ. ರವಿಚಂದ್ರನ್ ಅವ್ರಿಗೆ ಒಂದ್ಸಲ ಅಭಿಮಾನ ಕೊಡ ತನಕ ಅಭಿಮಾನನೇ. ಈಗ ಅದಾದ್ಮೇಲೆ ನಂಗೆ ದರ್ಶನ್ ಇಷ್ಟ, ಈಗ ರಾಬರ್ಟ್ ಎರಡ್ಸಲ್ ನೋಡ್ಕೊಂಡ್ಬಂದೆ. ಯಾಕಂದ್ರೆ ನನಗೆ ಕೆಲವೊಂದು ಫಿಲಮ್ ಇಷ್ಟ ಆಗಲ್ಲ, ಬಟ್ ರಾಬರ್ಟ್ ಚೆನ್ನಾಗಿತ್ತಲ್ಲ ಮೇಕಿಂಗು, ಸಖತ್ ಖುಷಿ ಆಯ್ತು ನನಗೆ. ತೋರಿಸಿದ ಟ್ಯಾಗ್ ಮಾಡಿದ್ದೆ ಅವ್ರಿಗೆ ನೋಡಿದ ನಾನು, ತುಂಬಾ ಖುಷಿ ಆಯ್ತು, ಸ್ಟೈಲಿಶ್ ಆಗಿ ತೋರಿಸಿದಾರ ಸಿಕ್ಕಾಪಡೆ ಖುಷಿ ಆಯ್ತು. ಈ ರವಿಚಂದ್ರನ್ ಸರ್ದ ಏನಾದ್ರೂ ಇಮಿಟೇಟ್ ಮಾಡ್ತೀರಾ ನೀವು? ಅಂದ್ರೆ ರವಿಚಂದ್ರನ್ ಸರ್ದು ಆಗಿಂದು ಲೈಕ್ ಏನು ಹಳೆ ರವಿಚಂದ್ರ ಸರ್ ಇವ್ರು ಶ್ರೀನಿವಾಸ್ ಪ್ರಭು ಸರ್ ಕೊಡ್ತಿದ್ರಲ್ಲ ಅದು ಮಾಡ್ಬಲ್ಲೆ. ಅದು ಮಾಡಿ ಮಾಡಿ ಸರ್ ಒಂದು ಒಂದು ಓಹ ಭತ್ತ ಅಂದ್ರೆ ಇದೇನಾ? ಆಹಾ ಚಿಕ್ಕ 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 ನೋಡೋಣ. ಆಮೇಲೆ ಎಲ್ಲ ಪೀಸ್ ಪೀಸ್ ತುಂಬಾ ರವಿಚಂದ್ರ ಸರ್ ಎಲ್ಲರೂ ಹಂಗೆ ಬಂದ ರವಿಚಂದ್ರನ್ ಸರ್ ಮಾತ್ರ ಮೈಕ್ ಇಟ್ಕೊಳೋದು ಹಿಂಗೆ ಸೈಲ ಬೇರೆ. ಆಮೇಲೆ ಎಲ್ಲರೂ ಹಿಂಗೆ ಶಾಲ ಹಾಕಿದ್ರೆ ರವಿಚಂದ್ರ ಸರ್ ಹಿಂಗ್ ಮಾಡಿ ಶಾಲ ಹಾಕೋದು ನೀವು ಅಬ್ಸರ್ವ್ ಮಾಡಿ, ಸ್ಟೈಲ್ ಎಲ್ಲರಿಗೂ ಡಿಫ್ರೆನ್ಸ್ ಆಗಿದೆ. ಆಮೇಲೆ ಎಲ್ಲರೂ ಕೈ ಹಿಂಗ್ ಮಾಡ ರವಿಚಂದ್ರ ಸರ್ ಕೈ ಸ್ಟೈಲ್ ಮಾಡೋದು ಹಿಂಗೆ. ಆಮೇಲೆ ಕಣ್ಣಿಂಗೆ ಆಮೇಲೆ ಓಡೋದು ಅಷ್ಟೇ, ಎಲ್ಲರೂ ಸ್ಟಾರ್ಟಿಂಗ್ ಸುಮ್ಮನೆ ಓಡೋದು ರವಿಚಂದ್ರ ಸರ್ ಒಂದು ಲಿಪ್ ತಗೊಂಡು ಹಿಂಗ್ ಓಡ್ತಾರೆ ತುಂಬಾ ಇಂಟ್ರೆಸ್ಟ್. ಅದು ಹೆಂಗ ಬಿಡಿ ಅಂದ್ರೆ ರವಿಚಂದ್ರ ಸರ್ ಸೀರಿಯಸ್ ಮಾಡುವಾಗ ನಮ್ಮ ಪುಟ್ಟ ಪ್ರೇಮ ಲೋಕ ಅಂತ ಕೈ ಹಿಂಗಿರುತ್ತಾರೆ ಶೈಲಿ ಇದೆ ಹಿಂಗೆ ಹಿಂಗೆ ಇಷ್ಟ ಸರ್ ರವಿಚಂದ್ರ ಸರ್ ಪಾಪ ಅವಾಯ್ಡ್ ಮಾಡಿದ್ದಾರೆ. ಅವ್ನು ಹೇಳ್ತಾ ಇದ್ರು ತುಂಬಾ ಕ್ರಿಟಿಕ್ಸ್ ನನಗೆ ಹೇಳ್ಬಿಟ್ಟು ಅವ್ರಿಗೆ ಅವಾಯ್ಡ್ ಮಾಡಿದ್ದೀನಿ. ಕಾರ್ಯಕ್ರಮ ರವಿಚಂದ್ರನ್ ಸರ್ ನೋಡಿದ್ರೆ ನಾನಂತೂ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ಸೊ ನೋಡಿದ್ರೆ ಓ ನನಗೆ ಹೇಳ್ಬೇಕು ನಂದು ಸ್ಲಾಮ್ ಬುಕ್ ಅಂತ ಬರೋದು. ಅವಾಗ ಸ್ಲಾಮ್ ಬುಕ್ ನಿಮ್ಗೆ ಗೊತ್ತು ಸ್ಕೂಲಲ್ಲಿ ಸ್ಲಾಮ್ ಬುಕ್ ನಮ್ದೇ ಸ್ಲಾಮ್ ಬುಕ್ ಮಾಡ್ಕೊಳ್ಳೋದು. ಆ ಸ್ಲಾಮ್ ಬುಕ್ ಅಲ್ಲಿ ರವಿಚಂದ್ರನ್ ಸರ್ ಫಸ್ಟ್ ಫೋಟೋ ಆಯ್ತಾ, ಹೃದಯದಿಂದ ಬರೀರಿ ನಾನು ಅಹಂ ಪ್ರೇಮಾಸ್ಮಿ ಅಂತ. ಇವತ್ತು ಫುಲ್ ನನ್ ಸ್ಲಾಮ್ ಬುಕ್ ಫುಲ್ ರವಿಚಂದ್ರನ್ ಸರ್ ಫೋಟೋಸೇ ಇದೆ. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಹಾಕೋರು ಏ ಮುಂದೆ ಡೇಟ್ ಆಗ್ಬೇಕು ಉಪೇಂದ್ರನ್ ಫೋಟೋ ರವಿಚಂದ್ರನ್ ಸರ್ ಫೋಟೋ ನೀನ್ ಈ ತರ ಆಗ್ಬೇಕು ಈ ತರ ಅವರೆಲ್ಲ ಅಂಡರ್ಸ್ಟ್ಯಾಂಡ್ಸ್ ಬೇರೆ ರವಿಚಂದ್ರನ್ ಸರ್ ಕಟ್ಟಿಂಗ್ ಉಪೇಂದ್ರ ಸರ್ ಕಟ್ಟಿಂಗೇ ಇರೋದು. ಸೊ ಅವಾಗ ಅದೊಂದು ಕ್ರೇಜ್ ಈ ಆಟೋಗ್ರಾಫ್ ತಗೊಳ್ಳೋದು
ಸ್ಲಾಮ್ ಬುಕ್ ಬರೀ ತುಂಬಾ ನಮ್ಗೆ ಇಷ್ಟ ಆಗಿರೋ ಹುಡುಗಿನೇ ಕೊಡೋದು ಸ್ಲಾಮ್ ಬುಕ್ ಏನ್ ಬರೀತಾನೆ ಯು ಆರ್ ಲೈಕ್ ಮೈ ಡಿಯರ್ ಬ್ರದರ್ ಅಯ್ಯೋ ನಾವುಗಳು ನಂಗೆ ಅವಾಗ ನೆನಪಿದೆ ಸ್ಕೂಲ್ ಡೇಸ್ ಅಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ಲ ಸೊ ನಮ್ಮ ಅಪ್ಪ ಅಮ್ಮಂಗೆ ಈಗ ಫೋಟೋಗೆ 1 ರೂಪಾಯಿ ಕೊಡ್ತಾರೆ ನಾವು ತಟ್ಸ್ಕೊಂಡು ಹೊಡಿತಾರೆ ಏನು ಓದಕ್ಕೆ ಕಳಿಸ್ತಾರೆ ನೀವು ಓದು ಅಷ್ಟೆ ಆಯ್ತಾ ಸೊ ಈ ಬರ್ತಡೇ ಗಿಫ್ಟ್ಸ್ಗಳು ಕೊಡಬೇಕು ಅಂದರೆ ಗಿಫ್ಟ್ಸ್ಗೆಲ್ಲ ಓದಕ್ಕೆ ಹೋಗ್ತೀವಿ ಅಷ್ಟೇ ಸೊ ನಾನು ಗಿಫ್ಟ್ ಕೊಡಬೇಕಲ್ಲ ಏನು ಮಾಡ್ತೀವಿ ಎಲ್ಲ ಬರ್ತಡೆಗೂ ಕವನ ಬರೆದು ಕೊಡ್ತಿದ್ದೆ ಹುಡುಗಿಯರಿಗೆಲ್ಲ ಆ ಹೆಸರಿದ್ರೆ ಹೆಸರು ಮೇಲೆ ಒಂದು ಕವನ ಅಂದ್ರೆ ಪ್ರಾಸಗಳು ಹೆಂಗೆಂಗೋ ಆವಾಗ ಯಾರಿಗೆ ಗೊತ್ತು ನಾನೇನು ಓದಿಲ್ಲ ಏನಾದ್ರು ಒಂದು ಪ್ರಾಸ ಹಾಕ್ಬಿಟ್ಟು ಓ ನೀನು ಶ್ರವಣನ ಓಕೆ ನೀನು ಪವನ ನೀನಲ್ಲ ರಾವಣ ರಮಣ ಏನೇನು ಬರೆದ್ಬಿಟ್ಟು ಕವನ ತರ ಬರೆದು ಕೊಡ್ತಾ ಇದ್ದೆ ಸೊ ಹುಡುಗಿ ಆಟೋಗ್ರಾಫ್ ಬುಕ್ ಕೊಟ್ಟಾಗಲ್ಲ ಏನೋ ಕವನ ಇಂಡೈರೆಕ್ಟ್ ಆಗಿ ಎಲ್ಲ ಬರೆದು ಕೊಡ್ತಾ ಇದ್ವಿ ಅವ್ರು ಒಂದೇ ಸಲಿಗೆ ಯು ಆರ್ ಲೈಕ್ ಮೈ ಡಿಯರ್ ಬ್ರದರ್ ಒಂದು ಲೈನ್ ಬರ್ತಾರೆ ಈ ಬ್ರದರ್ ಅನ್ನೋಕೆ ಇಷ್ಟೊಂದು ಕೊಡ್ಬೇಕಾ ಅಂತ ಅದೇ ಕಷ್ಟಪಟ್ಟು ನಾವು ಎಲ್ಲೆಲ್ಲಿದ್ದು ಹಂಸಲೇಖ ಸಾಹಿತ್ಯ ಎಲ್ಲ ಕದ್ಬಿಟ್ಟು ಕವನ ಬರೆದು ಕೊಟ್ರೆ ಇವ್ರುಗಳು ಒಂದೇ ಲೈನಲ್ಲಿ ಬೇಜಾರಾಗತ್ತೆ ಹೌದು ರವಿಚಂದ್ರನ್ ಅವರ ಒಂದು ಅಭಿಮಾನಿಯಾಗಿ ನೀವು ಒಂದಿಷ್ಟು ಅದರಲ್ಲಿ ಏನೋ ಒಂದು ಕಲ್ತಿದ್ದೀರಾ ಅಂತ ನನಗೆ ಅನ್ಸುತ್ತೆ ಅಂದರೆ ಈಗ ರೈಟ್ ನೋವು ಕೂಡ ನೀವು ಅವರಿಂದ ಕಲಿತಾ ಇದ್ದೀರಾ ಅಂತ ಹೇಳ್ತೀವಿ ಅವ್ರ ಬಜೆಟ್ ಜಾಸ್ತಿ ಇತ್ತು ನಮ್ದಷ್ಟು ಬಜೆಟ್ ಅಲ್ಲಿ ನಾವು ಜೀರೋ ಬಜೆಟ್ ಅಲ್ಲಿ ಎಲ್ಲ ಮಾಡಿದ್ದು ಟೆಕ್ನಿಕಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ಆಸ್ ಅನ್ ಐ ವಾಂಟೆಡ್ ಟು ಬಿಕಮ್ ಅನ್ ಆರ್ಟಿಸ್ಟ್ ಸೊ ಟೆಕ್ನಿಕಲಿ ಅವರಷ್ಟು ಸ್ಟ್ರಾಂಗ್ ಇಲ್ಲ ನಾನು ಬಟ್ ಆ ಹೇಳಿದ್ನಲ್ಲ ಆಮೇಲೆ ದ ವೇ ಹಿ ಹ್ಯಾಂಡಲ್ ಫೇಲ್ಯೂರ್ಸ್ ದ ವೇ ಹಿ ಲುಕ್ಸ್ ಅಟ್ ಲೈಫ್ ಅದೆಲ್ಲ ಇದೆಲ್ಲ ತುಂಬಾ ಇಷ್ಟ ಆಗತ್ತೆ ನನಗೆ ತುಂಬಾ ಪಾಸಿಟಿವ್ ಆಗಿ ನೋಡ್ತಾರೆ ರವಿಚಂದ್ರನ್ ಸರ್ ಆಮೇಲೆ ಹೇಳ್ತೀನಿ ಇದ್ದಂಗೆ ಹೇಳ್ತಾರೆ ಯಾರೋ ಮುಂದಿನ ಸಿಕ್ಕಾಪಟ್ಟೆ ಹೋಗ್ಲಲ್ಲ ಎಷ್ಟು ಬೇಕು ಅಷ್ಟೇ ಹೇಳ್ತಾರೆ ಅದು ಬೆಳೆದು ಬಂದ್ರೆ ಆಟಿಟ್ಯೂಡೇ ಇದೆ ಆಟಿಟ್ಯೂಡ್ ತುಂಬಾ ಇಷ್ಟ ಆಗತ್ತೆ ನೋಡಿ ಇವಾದ್ರೂ ರವಿಚಂದ್ರನ್ ಸರ್ ನಾಲ್ಕು ಬಟನ್ ಇದೇ ಇರ್ತಾರೆ ಅದೊಂದು ಸ್ಟೈಲ್ ಅದು ಯಾರೋ ಏನ್ ಹೇಳ್ತಾರೆ ಏನ್ ಹೇಳ್ತಾರ ಇಲ್ಲ ಕಾನ್ಫಿಡೆನ್ಸ್ ಇಷ್ಟ ಆಗತ್ತೆ ನನಗೆ ಹೌದು ಸೊ ಇಷ್ಟು ನಿಮ್ಮ ಬಾಲ್ಯದ ಜೀವನ ಆಯಿತು ಆಮೇಲೆ ನಿಮ್ಮ ಎಜುಕೇಷನ್ ಅಂದರೆ ಪದವಿ ಪೂರ್ವ ಅದೆಲ್ಲ ನಾವು ಸ್ವಲ್ಪ ಮಾತಾಡಿದ್ವಿ ಅನಂತರದಲ್ಲಿ ಡಿಗ್ರಿ ಜೀವನ ಆಮೇಲೆ ಅದೆಲ್ಲ ಎಲ್ಲಿ ಮುಗಿಸ್ತೀರಾ ಸೊ ನಾನು ಎಲ್ ಕೆ ಜಿಯಿಂದ ಪಿ ಯು ಸಿ ಎಂ ಕೆ ಟಿ ಸ್ಕೂಲಲ್ಲೇ ಆಯಿತು ಒಂದೇ ಸ್ಕೂಲಲ್ಲಿ ಆಯಿತು ಸೊ ಅದಾದಮೇಲೆ ನಮ್ಮ ಕಸಿನ್ಸ್ ಎಲ್ಲ ಬರೀ ಇಂಜಿನಿಯರಿಂಗ್ ಡಾಕ್ಟರ್ ತಗೊಂಡಿದ್ದಕ್ಕೆ ನಾನು ಅದನ್ನೇ ತಗೋಬೇಕಾಯ್ತು ಮೋಸ್ಟ್ ಒಂದು ಪ್ರಶ್ನೆ ಕೇಳ್ತೀನಿ ಪ್ರಾಬಬ್ಲಿ ಐ ಥರ್ಡ್ ಫ್ಯಾಮಿಲಿಲಿ ಎಲ್ಲರೂ ಕೂಡ ಸ್ವಲ್ಪ ಓದುವುದರ ಬಗ್ಗೆ ಜಾಸ್ತಿ ಗಮನ ಇರುತ್ತೆ ಆಮೇಲೆ ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ ಅವರು ಆಮೇಲೆ ಅವರೆಲ್ಲ ದೊಡ್ಡ ದೊಡ್ಡ ತೆನಿ ಒಳದಂಗೆ ಡಾಕ್ಟರು ಈ ಥರದ್ದೇ ತಗೊಳ್ಳೋದು ಹೇಳ್ತಲ್ಲ ಇಂಟ್ರೆನ್ಸ್ ಅಲ್ಲಿ 25ಕ್ಕೆ 21 ಬಂದ್ರೆ ಆಯ್ತು ನಮಗೆ ಆಯ್ತಾ ಸೊ ಎಲ್ಲರೂ ಇಂಜಿನಿಯರಿಂಗ್ ನಾನು ಫಿಲಮ್ ಸ್ಕೂಲ್ ಡಿಪ್ಲೊಮಾ ಮಾಡ್ಬೇಕಂತ ಆಸೆ ಇತ್ತು ಯಾರೋ ಮಹಾನುಭಾವ ಇಲ್ಲ ಇಂಜಿನಿಯರಿಂಗ್ ಮಾಡೋ ಲೈಫ್ ಸೆಟ್ಲ್ ಆಗೈತೆ ಅಂತ ಸೊ ಹಂಗಾಗಿ ನಾನು ಇಂಜಿನಿಯರಿಂಗ್ ತೊಗೊಂಡೆ ನಮ್ಮ ದಾವಣಗೆರೆ ಯು ಬಿ ಟಿ ಕಾಲೇಜಲ್ಲಿ ಇತ್ತು ಅದು ತೊಗೊಂಡಿದ್ದೆ ಸೊ ಅದು ಯಾವ ಲೆವೆಲಿ ಕಾಲೇಜ್ ನಮ್ಮ ಫೇಮಸ್ಸು ಅಂದರೆ ಎಲ್ಲರೂ ಅದೇ ಗುರು ಕುಟ್ಟರೇಶ್ವರ ಬಂಡೆದೇಶ್ ಎದುರುಗಡೆ ಇದೆಯಲ್ಲ ಆ ಕಾಲೇಜ್ ಅಂತ ಕೇಳ್ತಾರೆ ಸೊ ಅಷ್ಟು ಫೇಮಸ್ ಅದು ಗೌರ್ಮೆಂಟ್ ಕಾಲೇಜು ಸೊ ಅಲ್ಲಿ ನಮ್ಮ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಫಸ್ಟ್ ಇಂಡಸ್ಟ್ರಿಯಲ್ ಇದೊಳಗಿದ್ದೆ ಆಮೇಲೆ ಬ್ರ್ಯಾಂಚ್ ಇನ್ ಮಾಡಿಕೊಂಡು ಕಂಪ್ಯೂಟರ್ ಸೈನ್ಸಿಗೆ ಬಂದೆ ಚೆನ್ನಾಗಿದೆ ಗೌರ್ಮೆಂಟ್ ಪಕ್ಕಾ ಗೌರ್ಮೆಂಟ್ ಕಾಲೇಜು ಎಲ್ಲ ಹುಡುಗರು ನಾವು ಅಲ್ಲಿ ಲಾಸ್ಟ್ ಬೆಂಚರ್ ಆದ್ವಿ ಏನು ಸ್ಕೂಲಲ್ಲಿ ಏನು ಫಸ್ಟ್ ಬೆಂಚರ್ ಲಾಸ್ಟ್ ಬೆಂಚರಿಗೆ ಹೋದ್ವಿ ಅದು ಹೆಂಗೆ ಅಂದರೆ ಕಂಪ್ಯೂಟರ್ ಸೈನ್ಸು ಅಂದರೆ 3 ರೋ ಇತ್ತು ಹುಡುಗಿಯರೇ ಜಾಸ್ತಿ ಇದ್ರು ಒಂದು ರೋ ಫುಲ್ ಹುಡುಗಿಯರು ಅರ್ಧವರು ಹುಡುಗಿಯರು ಇದು ಫುಲ್ ಹುಡುಗರು ಪಾಪ ಎಲ್ಲ ಹಾಸ್ಟೆಲ್ ಹುಡುಗರು ಒಳ್ಳೆ ಹುಡುಗರು ಈ ಮಧ್ಯೆ ಇರೋ ಅಲ್ಲಿ ಹುಡುಗಿಯರಿಗೆ ಹಿಂದೆ ಒಂದು 4 ಬೆಂಚ್ ಇತ್ತಲ್ಲ ಆ 4 ಬೆಂಚು ನಾವು ನನ್ನ ಫ್ರೆಂಡ್ಸ್ ಕುತ್ಕೊತಾ ಇದ್ವಿ ಅಲ್ಲಿಗೆ ಯಾಕಂದ್ರೆ ಮನೆಯಿಂದ ದೂರ ಇದ್ವಲ್ಲ ಸೊ ಅಪ್ಪ ಅಮ್ಮಂಗೆ ನಾವು ಏನ್ ಮಾಡ್ತೀವಿ ಗೊತ್ತಾಗ್ತಿರ್ಲಿಲ್ಲ ಸೊ ಅಲ್ಲಿ ನಾವು ಲಾಸ್ಟ್ ಬೆಂಚರ್ ಆಗಿ ಪಕ್ಕ ಲೋಕಲ್ ಕಿರಿಕ್ ಪಾರ್ಟಿ ತರ ಇದ್ವಿ ಅಲ್ಲೆಲ್ಲ ಸಿಕ್ಕಾಪಾಟ ಅಪ್ಪ ಹೆಂಗೆ ಅಂದ್ರೆ ನಮ್ಮೊಬ್ರು ವೀಣಾ ಮಿಸ್ ಅಂತ ಮಂಗಳೂರು ಮಿಸ್ ಇದ್ದವರು ಎಂತಕ್ಕೆ ಬರ್ತೀರಾ ಮಾರೆ ಕ್ಲಾಸ್ಗೆ ನೀವು ಬರಬೇಡಿ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಹೆಸರು ಗೊತ್ತಿಲ್ಲ ನನಗೆ ಸಬ್ಜೆಕ್ಟ್ ಇದು ಆಯ್ತಾ ಅದು ಎಲೆಕ್ಟ್ರಾನಿಕ್ ನಾವು ಕಂಪ್ಯೂಟರ್ ಸೈನ್ಸ್ ಅಲ್ಲ ಆ ದುಡಿದ್ರದ್ದು ಸಬ್ಜೆಕ್ಟ್ ಅಂದ್ರೆ ಚಿಪ್ಸು ಗಿಪ್ಸು ಏನೋ ಇದಾವೆ ಆಯ್ತಾ ಇಲ್ಲಿ ಕರೆಂಟ್ ಕೊಟ್ಟರೆ ಶಾರ್ಟ್ ಸರ್ಕ್ಯೂಟ್ ಆಗ್ಬೇಕು ಹ್ಯಾಂಡ್ ಸರ್ಕ್ಯೂಟ್ ಆರ್ ಸರ್ಕ್ಯೂಟ್ ತಾಲಾಗೆ ಹೋಗ್ತಿರ್ಲಿಲ್ಲ ಪಾಪ ಒಬ್ಬ ಟೀಚರ್ ಬರೋರು ತುಂಬಾ ಚೆನ್ನಾಗಿರೋರು ಯಂಗ್ ಟೀಚರು ಫುಲ್ಲು ಕಾಡಿಸ್ತಾ ಇದ್ವಿ ನಾವು ಆಯ್ತಾ
ಐ ಎಮ್ ಹೋಗ್ಬಿಟ್ಟು ಇನ್ನೊಬ್ಬರಿಗೆ ಶಾಂತರಾಮ್ ಸರ್ ಅಂತಿದ್ರು, ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರು, ಈ ತರ ಶ್ರವಣ್ ಒಂದು ಫ್ರೆಂಡ್ ಇದ್ದಾನೆ ಸಿಕ್ಕಾಪಟ್ಟೆ ಕಾಡಿಸ್ತಾ ಇದಾರೆ ಅಂತ ನೋಡನ್ ಮಾಡ್ಕೊಂಡಿದ್ರು. ಅದ್ರದ್ದು ಫೈನಲ್ ಎಕ್ಸಾಮ್ ಅಲ್ಗೋರಿದಮ್ ಮತ್ತೆ ಎಲೆಕ್ಟ್ರಾನಿಕ್, ಅದೇನಂದ್ರೆ ಚಿಪ್ ಗಿಪ್ಪಿಡೋದು. ನಮ್ದು ಗೌರ್ಮೆಂಟ್ ಕಾಲೇಜು, ಈ ಡಿವೈಡೆಸ್ ಎಲ್ಲ ಗೊತ್ತಲ್ಲ, ಯಾರು 10 ವರ್ಕ್ ಆಗತ್ತೆ 10 ವರ್ಕ್ ಆಗಲ್ಲ, ಅದು ಇಲ್ದಿದ್ರು ಆ ಸಬ್ಜೆಕ್ಟ್ ತಲೆಗೆ ಹೋಗಿರ್ಲಿಲ್ಲ. ನಾವು ದೇವ್ರತ್ತೆಲ್ಲ ಬೇಡ್ಕೊಂಡು ಈ ಲ್ಯಾಬ್ ಎಲ್ಲ ಬರಲಿಗಿರ್ಲಿ ಅಂತ ನಾನು ನನ್ನ ಫ್ರೆಂಡ್ ಹೋಗಿದ್ದೀವಿ. ಆ ಸರ್ ಯಾರು ಕಂಪ್ಲೇಂಟ್ ಮಾಡಿದಿಲ್ಲ, ಆ ಸರ್ ಅವತ್ತು ಏನು ಇಂಟರ್ನಲ್ ಇದು ನಾವು ಬಂದ್ವಲ್ಲ ಸಿಕ್ತು, ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಸಿಕ್ತು. ಫಸ್ಟ್ ಹೋದ್ವಿ, ಚಿಪ್ ಎಲ್ಲ ಇಟ್ವಿ, ಆನ್ ಮಾಡಿದೆ, ಡಮ್ಮ ಸರ್ ಏನೋ ಕ್ಲಾಸ್ ತುಂಬಾ ನಿಗಾಡ್ತಾ ಇದ್ದೆ ಸರ್ ಅಂದ್ರೆ ನಾನು ಇಂಜಿನಿಯರಿಂಗ್ ಬರೋ ತನಕ ಫೇಲ್ ಆಗಿರ್ಲಿಲ್ಲ, ಎಲ್ಲೂ ಫೇಲ್ ಆಗ್ಲಿಲ್ಲ ಆಮೇಲೆ, ಬಟ್ ಕನ್ನಡ ಮಾಸು ಬರ್ತಿರ್ಲಿಲ್ಲ ನನಗೆ, ಅರ್ಧ ಹೆದರಿಕೆ ಆಗ್ಬಿಡ್ತು ಫೇಲ್ ಆಗ್ಬಿಡ್ತೀನ ನಾನು ಅಂತ ಡಮ್ ಅನ್ಬಿಟ್ಟಿದೆ. ಬಾರಿ ಕಾಡ್ಸೋದಂದ್ರೆ ಟೀಚರ್ಗೆ ಗೊತ್ತಿಲ್ಲ ಸರ್, ಬಿಟ್ಬಿಡಿ ಸರ್ ಅಂದೆ. ನನ್ನ ಫ್ರೆಂಡ್ ಏನೋ ಮಾಡಿ ಹೋಗ್ಬಿಟ್ಟ, ಅವನೂ ಆಗಿಲ್ಲ, ಇನ್ನೊಂದು ಎಕ್ಸ್ಪೆರಿಮೆಂಟ್ ಇರುತ್ತೆ ಅಲ್ಲಿ ಅಲ್ಗೋದು ಇನ್ನೊಂದು ಸರ್, ನನಗೆ ಆಯ್ತು ನೀನು ಹೋಗು ಅಳದೆಲ್ಲ ಹೋಗ್ಬಿಟ್ಟು ಆಯ್ತು ಇನ್ ಮುಂದೆ ಕಾಡ್ಸಕ್ ಹೋಗ್ಬೇಡ ಹೋಗುವ, ನಾನು ಇಲ್ಲ ಸರ್ ಇನ್ನೊಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಹೇಳ್ದೆ. ನೀವು ಬಿಟ್ಟೆ ಕೊಡೋದು ಬೇಡ ಸರ್ ಅಂತ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಿದೆ, ಅದನ್ನು ಹಾಕ್ತೀನಿ ಮತ್ತೆ ಸರ್ ಡಬ್ ಬಂದ್ಬಿಡ್ಬೇಕಾ ಸರ್ ಹಿಂಗೆ ಹೊಗೆ ಹಾಕ್ಸ್ತಾ ಇದ್ರೆ ಒದ್ದು ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೆ ಜಸ್ಟ್ ಪಾಸ್ ಮಾಡಿದ್ದಾರೆ. ಆಮೇಲೆ ಆ ಟೀಚರ್ ನೋಡಿದ್ರೆ ನಾವು ಥ್ಯಾಂಕ್ಸ್ ಸಾರಿ.